ಇನ್ನೂ ಎದ್ದು ನೆಟ್ಟು ಕಂಡುಬಿಟ್ಟಿಲ್ಲ. ಆಗ್ಲೇ ವಿಮಲ್ ಜಗ್ಯಕ್ ಶುರು ಮಾಡ್ದೆಲ್ಲ ಹಿಂಗೆ ವಿಮಲ್ ಜಗ್ದು ಜಗ್ದು ನೀನ್ ಹಲ್ ಹೆಂಗಾಗವೆ? ಒಸಿ ಕರಡಿ ನೋಡ್ಕೊಂಡ್ ಬಾ. ಹಿಂಗೆ ಹಲ್ ಬಿಟ್ಕೊಂಡಿದ್ರೆ ನಿಂಗೆ ಯಾರು ಹೆಣ್ ಕೊಡ್ತಾರಲ್ಲ. ಹಲ್ ನೋಡ್ಬಿಟ್ಟು ಹೆಣ್ ಕೊಡೋದ್ ಬೇಡ, ದಿಲ್ ದಿಲ್ ನೋಡಿ ಹೆಣ್ ಕೊಡ್ಬೇಕು. ಆ ಪಿಕ್ಚರ್ ಡೈಲಾಗ್ ಏನ್ ಕಡಿಮೆ ಇಲ್ಲ, ಅದ್ಗೆ ಹೇಳಿದ್ದು ಒಸಿ ಪಿಕ್ಚರ್ ನೋಡೋದ್ ಕಡಿಮೆ ಮಾಡು ಅಂತ. ಮಲ್ಲೇಸ, ಆ ಶಾನ್ ಬಾಗ ಬಂದು ಹೇಳ್ ಹೋದ ಇನ್ ಮೂರ್ ದಿನದಲ್ಲಿ ಅರ್ಜಿ ಬರ್ಕೊಡದೆ ಹೋದ್ರೆ ಅದೇನೋ ಸ್ಯಾಂಕ್ಷನ್ ಆಗಿರೋ ಮನೇನು ಕ್ಯಾನ್ಸಲ್ ಆಯ್ತದಂತೆ. ಇನ್ನು ಮೂರ್ ದಿನ ಇದೆ ತಾನೇ, ಅದೇನ್ ದೊಡ್ಡ ಮಹಾ ಬಿಡವ, ಈಚ್ ಬಿಸಿ ಹಾಕ್ತೀನಿ ಮೂರ್ ನಿಮಿಷದಲ್ಲಿ. ಆಹಾ, ಮಾತ್ ಮಾತ್ರ ಇಷ್ಟಿಷ್ಟು ಉದ್ದ ಆಡ್ತೀಯ, ಒಂದ್ ಕ್ಯಾಮೆರನು ಮಾಡಂಗಿಲ್ಲ. ಖಾಲಿ ಪಲಾವ್ ತಂದು ಯಾನನ್ ಮಗನ್ ಖಾಲಿ ಪಲಾವ್ ಅಂತ ಇದೀಯಾ? ಬೆಳೆ ಬೆಳಗ್ಗೆ ಜಗಳಾಡಕ್ ನಿಂತಿದ್ಯಾ? ಸುತ್ತ ತಳ್ಳಿ ನನ್ನಂತ ಟ್ಯಾಕ್ಟರ್ ಸಪ್ಪ ಅಂಟ್ರೆ ಯಾನನ್ ಮಗನೂ ಇಲ್ಲ. ನನ್ ಕೆಪಟಿಟಿ ಬಗ್ಗೆ ಮಾತಾಡ್ತೀಯಾ? ಪುಟ್ಕೋಸಿ ಅರ್ಜಿ ಬರೆಯೋದಕ್ಕೋಸ್ಕರ ರಾತ್ರಿ ಎರಡ್ ನಿಮಿಷದಲ್ಲಿ ಅರ್ಜಿ ಬರ್ದು ಬಿಸಾಕ್ಲಿಲ್ಲ ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ ಮಲ್ಲೇಶನೇ ಅಲ್ಲ. ಕಂಡಿದೀನಿ ನೀನ್ ಕಿಸ್ದಿದ್ದು, ಮೊದ್ಲು ಕೊಟ್ಗಿಲಿರೋ ಸಗಣಿನ ತೆಗೆದು ತಿಪ್ಪೆಗೆ ಹಾಕು. ಬರಿಲ್ಲ ಅಂತ ಕೂರ್ಸಿದ್ರೆ ಕನ್ಸ್ ಕನ್ಕಂಡ್ ಕೂತಿದೀಯಾ? ತಗ, ಇದ್ರಾಗ ಹೆಂಗೈತಂಗ್ ಬರ್ದು ಅವ್ರ ಹೆಸರಿರೋ ಜಾಗದಾಗೆ ನನ್ನ ಹೆಸರು ಹಾಕು ಪುಟ್ಟಕ್ಕ ಅಂತ. ತಗ ಪೆನ್ಯಾರ್ ನಮ್ಮ ಅಪ್ಪ ಬಂದು ಕೊಡ್ತಾನ? ಅವನೆಲ್ಲಿಂದ ಬರ್ತಾನ ಮ್ಯಾಲಿಂದ. ತಗ ನೋಡ್ ಹೆಂಗ್ ಬರಿತೀನಿ. ತಹಶೀಲ್ದಾರ ಗೆ, ಅಯ್ಯಯ್ಯೋ ಗೆ ಅಂತ ಬರೆದ್ಬಿಟ್ಟೆ ಕಡವು. ಅದೇನ್ ದೊಡ್ಡ ಮಹಾ ಬಿಡವ, ಗೀಚ್ ಬಿಸಿ ಹಾಕ್ತೀನಿ ಮೂರ್ ನಿಮಿಷದಲ್ಲಿ. ಟೇರಿಂಗ್ ತೀರಿಸ್ದಂಗ ಅಲ್ಲ ಕಣ್ಲ ಅರ್ಜಿ ಬರೆಯೋದು ಅಂತಂದ್ರೆ ನಿನ್ ಕೈಗುಣ ಬೇರೆ ಮೊದ್ಲೇ ಸರಿ ಇಲ್ಲ. ನಿನ್ನ ಹತ್ರ ಅರ್ಜಿ ಬರ್ಸ್ಕೊಂಡೋಗ್ ಕೊಟ್ರೆ ಸ್ಯಾಂಕ್ಷನ್ ಆಗಿರೋ ಮನೇನು ಕ್ಯಾನ್ಸಲ್ ಆಗಿ ಹೋಯ್ತದೆ ಅಷ್ಟೇಯ. ಎಲ್ಲ ಹಣೆ ಬರ ನೋಡ ನೋಡು. Ah.